ಹೆಚ್ಡಿಕೋಟೆ ತಾಲೂಕಿನ ಅಣ್ಣೂರು ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿನಡೆ ಸುಸ್ಥಿರತೆಯ ಕಡೆ ಎಂಬ ಅಭಿಯಾನವನ್ನು ಆರಂಭ ಮಾಡಿದ್ದು, ಸದರಿ ಕಾರ್ಯಕ್ರಮಕ್ಕೆ ಹೆಚ್ಡಿಕೋಟೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವ ಧರಣೇಶ್ ಅವರು ಚಾಲನೆಯನ್ನು ನೀಡಿದರು. ನಂತರ ಮಾತನಾಡಿದ ಹೆಚ್ಡಿಕೋಟೆ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ರಘುನಾಥ್ ಕೆಎಂ ರವರು, ಅಭಿಯಾನದ ಗುರಿ ಮತ್ತು ಉದ್ದೇಶದ ಬಗ್ಗೆ ಮಾಹಿತಿ ನೀಡಿ, ಉದ್ಯೋಗ ಖಾತ್ರಿ ಕಾಯ್ದೆಯಡಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಅಭಿವೃದ್ಧಿಯನ್ನ ಸಾಧಿಸುವ ನಿಟ್ಟಿನಲ್ಲಿ 2024-25 ಸಾಲಿಗೆ ಕ್ರಿಯಾ ಯೋಜನೆಯನ್ನ ತಯಾರಿಸಲು ಯಾವ ಯಾವ ಕಾಮಗಾರಿಗಳನ್ನ ಹಮ್ಮಿಕೊಳ್ಳಬಹುದು ಎಂಬುದರ ಬಗ್ಗೆ ಜನರಲ್ಲಿ ಅರಿವನ್ನ ಮೂಡಿಸಿ, ಗ್ರಾಮಗಳನ್ನು ನರೇಗಾ ಕಾಮಗಾರಿಗಳ ಮೂಲಕ ಅಭಿವೃದ್ಧಿಯನ್ನು ಪಡಿಸಲು ಮತ್ತು ಜನರ ಜೀವನ ಮಟ್ಟವನ್ನು ಸುಧಾರಿಸಲು, ಸಮಾಜದಲ್ಲಿ ಸುಸ್ಥಿರತೆಯನ್ನು ಕಾಪಾಡಲು ಜನಪ್ರತಿನಿಧಿಗಳು, ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಜೊತೆಗೂಡಿ ಎಲ್ಲರ ಸಹಕಾರದೊಂದಿಗೆ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಹಾಗೂ ಜನರು ಪಂಚಾಯಿತಿ ಮಟ್ಟದಲ್ಲಿ ಸಿಗುವಂತಹ ಸರ್ಕಾರಿ ಸೌಲಭ್ಯಗಳ ಸದುಪಯೋಗ ಪಡಿಸಿಕೊಂಡು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ರಾಜ್ಯದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಈ ಅಭಿಯಾನ ಶುರುವಾಗಿದೆ. ಇದರ ಉದ್ದೇಶ ಗ್ರಾಮಗಳಲ್ಲಿ ಎಲ್ಲಾ ಗ್ರಾಮ ಮನೆ ಮನೆಗಳಿಗೂ ಉದ್ಯೋಗ ಖಾತ್ರಿ ಯೋಜನೆ ಸಂಬಂಧಪಟ್ಟ ಕಾಮಗಾರಿಗಳು ಯಾವ್ಯಾವ್ದು, ವೈಯಕ್ತಿಕ ಕಾಮಗಾರಿಗಳು, ಸಮುದಾಯ ಕಾಮಗಾರಿಗಳು ಯಾವ್ಯಾವ್ದು ಇದೆ ಅನ್ನೋದು ಮಾಹಿತಿ ತಿಳಿಸುವಂಥದ್ದು, ಅವ್ರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಇದು. ಜೊತೆಗೆ ಇದಕ್ಕೆ ಬೇಡಿಕೆ ಪಟ್ಟಿ ಅಂತಾನು ಇದೆ. ಅವರಿಗೆ ಕಾಮಗಾರಿಗಳು ಅವರೇನೋ ಜಮೀನು ಇದ್ದು ನಾನು ಇಂಥ ಕಾಮಗಾರಿಗಳನ್ನ ನಾನು ಮಾಡ್ಕೋತೀನಿ ಅಂತಂದ್ರೆ ಆ ಕಾಮಗಾರಿಗಳ ಅರ್ಜಿಯನ್ನು ಅವ್ರು ಏನ್ ಕೊಡ್ತಾರೆ ಅದನ್ನ ಆ ಬೇಡಿಕೆ ಪಟ್ಟಿಯಲ್ಲಿ ಇಟ್ಟು ಮುಂದಿನ ಬಾರಿ ಅಂದ್ರೆ 24-25 ಸಾಲಿನ ಕ್ರಿಯಾ ಯೋಜನೆಗೆ ಇದು November 30 ಅವರೊಳಗಡೆ ಗ್ರಾಮಸಭೆ ಆಗ್ಬೇಕಾಗಿದೆ ಗ್ರಾಮ ಪಂಚಾಯತಿನಲ್ಲಿ. ಅಷ್ಟೊಳಗೆ ಆ ಕಾಮಗಾರಿಗಳನ್ನ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿ ಮುಂದಿನ 24-25 ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಅದು ಅನುಮೋದನೆ ಆದ ತಕ್ಷಣ ಕಾಮಗಾರಿಯನ್ನು ಅನುಷ್ಠಾನ ಮಾಡಬಹುದಾಗಿದೆ. ಹಾಗಾಗಿ ಎಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರ್ಮೆಂಟ್ ಸದಸ್ಯರು ಎಲ್ಲರೂ ಇದ್ದೀರಾ ಮತ್ತೆ ಗ್ರಾಮಸ್ಥರಿದ್ದೀರಾ, ಇದೆಲ್ಲಾ ಗ್ರಾಮಗಳಿಗೂ ಇದು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈಗ ಇವತ್ತು ಚಾಲನೆ ಏನ್ ಕೊಟ್ಟಿದೆ ಎಲ್ಲಾ ಗ್ರಾಮಗಳಲ್ಲೂ ಅರಿವು ಮೂಡಿಸುವಂತದ್ದು, ಮನೆ ಮನೆಗೂ ಭೇಟಿ ನೀಡಿ ಕಾಮಗಾರಿ ಬೇಡಿಕೆಯನ್ನು ಪಡೆದುಕೊಂಡು ಯಶಸ್ವಿಯಾಗಿ ಕೇಳ್ಕೊತೀನಿ. ಕಾರ್ಯಕ್ರಮದಲ್ಲಿ ಪಿಡಿಒ ಜಯರಾಜ್, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೂ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು.